ಸಾಮೂಹಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಇವತ್ತು ಮರಳಿ ಗ್ರಾಮದಲ್ಲಿ ಪಡಿತರ ವಿತರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕೊರೋನಾ COVID-19 ಇರುವಂತಹ ಸಂದರ್ಭದಲ್ಲಿ ಇವತ್ತು ಏನೇನು ನಾವು ಸರ್ಕಾರದ ಪಾಲನೆಯಂತೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಪಡಿತರ ತೆಗೆದುಕೊಳ್ಳೋಕೆ ಬರೋಂತಹ ನಾಗರಿಕರಿಗೂ ಪ್ರತಿಯೊಬ್ಬರು ಕೂಡ ಮಾಸ್ಕನ್ನು ಹಾಕೊಂಡಿರಬೇಕು ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡಿರಬೇಕಂತ ಹೇಳಿ ಅವರಿಗೆ ನಾವು ಹೇಳ್ತಿದ್ವಿ. ಅದೇ ರೀತಿಯಾಗಿ ನಾವು ರೇಷನ್ ಕೊಡೋದರಲ್ಲಿ ಎಲ್ಲವನ್ನು ಪಾಲನೆ ಮಾಡ್ತಾಯಿದ್ದೀವಿ. ಸಾಮಾಜಿಕ ಅಂತರ, ಪ್ರತಿಯೊಬ್ಬರು ಮಾಸ್ಕ್ ಹಾಕೊಂಡಿರಬೇಕು. ಯಾರು ಮಾಸ್ಕ್ ಇಲ್ಲದೆ ಮತ್ತು ಸಾಮಾಜಿಕ ಅಂತರ ಕಾಪಾಡಲಾರ್ದೆ ಯಾರಾದರೂ ಬಂದರೆ ಅವ್ರಿಗೆ ನಾವು ಪಡಿತರ ವಿತರಣೆ ಮಾಡೋದಿಲ್ಲ. ಈ ಒಂದು ಮಾಸ್ಕ್ ಅನ್ನು ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡ್ರೆ ಮಾತ್ರ ನಾವು ಇಲ್ಲಿ ಅವರಿಗೆ ಪಡಿತರ ವಿತರಣೆ ಮಾಡ್ತಾಯಿದ್ದೀವಿ. ನಾವು 8:00-8:30 ಸಾಯಂಕಾಲ 7:00 ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರಿಗೆ 10 kg ಅಕ್ಕಿಯಂತೆ ಮತ್ತು ಕಾಡಿಗೆ 1 kg ಬೇಳೆಯಂತೆ ಈಗ ನಮ್ಮ ನ್ಯಾಯಬೆಲೆ ಅಂಗಡಿಯಿಂದ ವಿತರಣೆ ಮಾಡ್ತೀವಿ. ಮಾಸ್ಕ್ ಹಾಕೊಂಬಂದ್ರೆ ಮಾತ್ರ ನಾವು ರೇಷನ್ ಅನ್ಸ್ತೀವಿ ಅಂತೇಳಿ ಅಧ್ಯಕ್ಷರ ಆದೇಶ ಮೇರೆಗೆ ಎಲ್ಲ ಅಧಿಕಾರಿಗಳು ನಮ್ಮ ಕಟ್ಟುನಿಟ್ಟಿನಿಂದ ಸರ್ಕಾರದ ಆದೇಶವನ್ನು ಪ್ರತಿಯೊಬ್ಬರು ನಿಭಾಯಿಸ್ತಿದ್ದಾರೆ. ಇಲ್ಲಿ ಅಕ್ಕಿಯನ್ನು ಪ್ರತಿಯೊಬ್ಬರಿಗೂ 10 kg ಅಕ್ಕಿ, 1 ರೇಷನ್ ಕಾರ್ಡ್ಗೆ 1 kg ಬೇಳೆ ಅಂತೆ ವಿತರಿಸಲಾಗಿದೆ. ಅದೇ ರೀತಿ ಎಲ್ಲರೂ ದಯವಿಟ್ಟು ಮಾಸ್ಕನ್ನು ಹಾಕಿಕೊಂಡು ಈ COVID-19 ಅನ್ನು ಹೋಗಲಾಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ.